ಕೊರೋನಾ ಹೆಸರಲ್ಲಿ ಜನರನ್ನು ಲೂಟಿ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಹಾಗೂ ಪೆಟ್ರೋಲ್ ಡೀಸೆಲ್ ಸೇರಿ ಇತರೆ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ವಿಜಯಪುರ ಪಟ್ಟಣದ ವಿವಿಧ ಮುಖ್ಯ ರಸ್ತೆಗಳ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ದೇಶಾದ್ಯಂತ ಬಡ ಜನರ ಬದುಕು ನರಕವಾಗುತ್ತಿದೆ ಬರುಬರುತ್ತಾ ಮಧ್ಯಮ ವರ್ಗದವರು ಬಡವರಾಗುತ್ತಿದ್ದಾರೆ ಅವರ ಜೀವನಮಟ್ಟ ಹೇಗೆ ಕುಸಿಯುತ್ತಿದೆ ಎಂದು ಹೇಳಲು ಯಾವ ಆರ್ಥಿಕ ತಜ್ಞ ಬೇಕಾಗಿಲ್ಲ ಅವರ ಜೀವನ ಅನುಭವವೇ ಇದಕ್ಕೆ ಉತ್ತರ ನೀಡುತ್ತದೆ ದಿನ ದಿನ ಏರುತ್ತಿರುವ ಬೆಲೆಗಳ ಏರಿಕೆ ಇಂದ ಜನರು ಬೀದಿ ಪಾಲಾಗುತ್ತಿದ್ದಾರೆ ಏರುತ್ತಿರುವ ಬೆಲೆಗಳ ಮೇಲೆ ನಿಯಂತ್ರಣ ಹೇರಿ ಬೆಲೆಗಳನ್ನು ಇಳಿಸಬೇಕು ಎಂದು ಒತ್ತಾಯಿಸಿ ಸುಮಾರು 13 ಹಕ್ಕೋತ್ತಾಯ ಪತ್ರಗಳೊಂದಿಗೆ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಅಜೀಸ್ ಪಟಾನ್ ಜೆಕೆ ನ್ಯೂಸ್ ಕನ್ನಡ ವಿಜಯಪುರ ಏನು ಆಶ್ವಾಸನೆ ಕೊಟ್ಟರು ನಮ್ಮ ಪ್ರಧಾನಿಗಳು ಅಚ್ಚಾ ದಿನ ತುಂಬಿರ್ತೀನಿ ಅಷ್ಟೇ ಅಲ್ಲ ಅಗತ್ಯ ವಸ್ತುಗಳ ಬೆಲೆಯನ್ನು ನಾನು ನಿಯಂತ್ರಣ ಮಾಡ್ತೀನಿ ಒಂದು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಷ್ಟೇ ಅಲ್ಲ ಹಿಂದೆ ಇರುವಂತ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಸಾವಿರಾರು ಕೋಟಿ ಲಕ್ಷ ಕೋಟಿ ಬೇರೆ ದೇಶದಲ್ಲಿ ದುಡ್ಡಿದೆ ಆ ದುಡ್ಡು ತಗೊಂಡು ಪ್ರತಿಯೊಂದು ಕುಟುಂಬಕ್ಕೆ 14 ಲಕ್ಷ ರೂಪಾಯಿ ಜಮಾ ಮಾಡ್ತೀನಿ ಅಂತ ಹೇಳಿ ಹೇಳಿರತಕ್ಕಂತ ನಮ್ಮ ಪ್ರಧಾನಿಗಳು ಈಗ ನೋಡಿದ್ರೆ ದಿನನಿತ್ಯ ಬಡರು ಹೊಟ್ಟೆ ಮೇಲೆ ಕಾಲು ಕೊಡ್ತಾ ಇದ್ದಾರೆ ಅವರು ಒಳ್ಳೆಣ್ಣೆಯಲ್ಲಿ ಉಳ್ಳಾಗಡ್ಡೆಯಲ್ಲಿ ತೊಗರಿ ಬೆಳೆಯಲ್ಲಿ ಎಲ್ಲ ವಸ್ತುಗಳ ಮೇಲೆ ಕೂಡ ಏನು ಗಗನಕ್ಕೆ ಹೋಗ್ತಾ ಇದಾವ ಅವರು ಹೇಳಿರತಕ್ಕಂತ ನಡೆಕೋತಾ ಇಲ್ಲ ಅವರು ಸಂಪೂರ್ಣ ಈ ದೇಶವನ್ನ ಲೂಟಿ ಮಾಡಿರತಕ್ಕಂತ ಟಾಟಾ ಬಿರ್ಲಾ ಅಂಬಾನಿ ಮುಕೇಶ್ ಅಂಬಾನಿ ಅವರ ಗೌತಮ್ ಅದಾನಿ ಅವರ ಪಾದಸೇವೆ ಮಾಡ್ತಾ ಇದ್ದಾರೆ ಇದು ಅವರ ದಾಂಭಿಕತನ ಹೊರಗಡೆ ಬರ್ತಾ ಇದೆ ಇಡೀ ಮುಂಬರು ದಿನಗಳಲ್ಲಿ ಎಲ್ಲ ಕ್ಷೇತ್ರದ ಜನ ರೈತರು ಮಹಿಳೆಯರು ಯುವಕರು ವಿದ್ಯಾರ್ಥಿಗಳು ಕೂಡ ಈ ಒಂದು ಜನವಿರೋಧಿ ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡೋದು ಈಗಳಿಗೆ ಅವಶ್ಯಕತೆ ಇದೆ ಸ್ನೇಹಿತರೆ ಅಷ್ಟೇ ಅಲ್ಲ ಸರ್ಕಾರಿ ಸಂಸ್ಥೆಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಬ್ಯಾಂಕ್ ರೈಲ್ವೆ ಇಡೀ ಜಗತ್ತಿನಲ್ಲೇ ನೆಟ್ವರ್ಕ್ ದೊಡ್ಡ ನೆಟ್ವರ್ಕ್ ಇರತಕ್ಕಂತ ರೈಲ್ವೆನ್ನ ಇವರೇ ವಾರಣಾಸಿಯಲ್ಲಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಪಾರ್ಟಿ ರೈಲ್ವೆ ಖಾಸಗೀಕರಣ ಮಾಡ್ತದ ಅದಕ್ಕೆ ನಮಗೆ ಅವಕಾಶ ಮಾಡಿಕೊಡ್ರಿತೆ ಹೇಳಿ ಅಧಿಕಾರ ಬಂದಿರತಕ್ಕಂತ ನರೇಂದ್ರ ಮೋದಿ ಅವರು ತಾವು ಹೇಳಿದ್ದೇನೆ ಮಾತನ್ನ ಮರೆತು ಬಿಟ್ಟು ಎಲ್ಲಾ ರೈಲ್ವೆಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಇವರು ಇದು ಡಾಂಬಿಕತನ ಹೋರಾಟ ಈ ತರ ಹಲವಾರು ನೀತಿಗಳನ್ನು ತರ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಇದರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಕರೆ ಕೊಡ್ತಾ ಇಲ್ಲಿ ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ಯಶೋಶ ಕಮ್ಯುನಿಸ್ಟ್ ಪಕ್ಷದಿಂದ ಏನು ಹೋರಾಟ ನಡೀತಾ ಇದೆ ಇದು ಸಾಂಕೇತಿಕ ಹೋರಾಟ ಮುಂಬರುವ ದಿನಗಳಲ್ಲಿ ಎಲ್ಲ ಬಸ್ಸು ಟ್ರೈನ್ಗಳು ಕೂಡ ಬಂದ್ ಮಾಡಿ ವಂಗಭಂಗ ಚಳವಳಿ ಕೂಡ ನಾವು ಖಾಲಿ ಇಡಲಕ್ಕ ಎಚ್ಚರಿಕೆ ಗಂಟೆ ಕೊಡ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೆ ಯಶೋಶ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಬಿಜಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಗಡೆ ಬೃಹತ್ ಪ್ರತಿಭಟನಾ ಪ್ರದರ್ಶನ ಮಾಡಿಸ್ತಾ ಇದ್ದೀವಿ ಈ ಪ್ರತಿಭಟನಾ ಪ್ರದರ್ಶನ ಉದ್ದೇಶ ಅಂತಂದ್ರೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅತ್ಯಂತ ಜನವಿರೋಧಿ ನೀತಿಗಳನ್ನು ತರ್ತಾ ಇದ್ದಾರೆ ಒಂದಾದ್ರ ಮೇಲೆ ಒಂದರಂತೆ ಇವತ್ತು ಪೆಟ್ರೋಲ್ ಬೆಲೆ 100 ರೂಪಾಯಿ ಆಗಿದೆ ಡೀಸೆಲ್ ಬೆಲೆ 90 ರೂಪಾಯಿ ಆಗಿದೆ ಎಲ್ ಪಿ ಜಿ ಸಿಲಿಂಡರ್ ಇವರು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ 480 ಇದ್ದುದು 880 ರೂಪಾಯಿ ಆಗಿದೆ ಎಲ್ಲ ಆಹಾರ ಧಾನ್ಯ ವಸ್ತುಗಳು ಗಗನ ಮುಟ್ಟಿದೆ ಇವತ್ತು ಕೊರೋನಾದಲ್ಲಿ ಜನ ಸಾಯ್ತಾ ಇರಬೇಕಾದ್ರೆ ಅವರಿಗೆ ಹಾಸ್ಪಿಟಲ್ಗೆ ತೋರಿಸ್ಲಿಕ್ಕೆ ದುಡ್ಡಿಲ್ಲ ಸುಮಾರು 15 ಕೋಟಿ ಜನ ಈ ದೇಶದಲ್ಲಿ ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಉದ್ಯೋಗ ಕೊಡೋ ಬದಲು ಒಂದು ಕಡೆ ಗಾಯದ ಮೇಲೆ ಬರೆ ಎಳೆಯುವ ರೀತಿಯಲ್ಲಿ ನಿರಂತರವಾಗಿ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಪ್ರತಿದಿನ ಪ್ರತಿ ಗಂಟೆಯಲ್ಲಿ ಕೂಡ 5 ಪೈಸೆ 10 ಪೈಸೆ 30 ಪೈಸೆ 40 ಪೈಸೆ ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನು ಜಾಸ್ತಿ ಮಾಡೋದ್ರ ಮೂಲಕ ಎಲ್ಲಾ ಅವಶ್ಯಕ ವಸ್ತುಗಳ ಬೆಲೆಗಳು ಇವತ್ತು ಗಗನ ಮುಟ್ಟಿದೆ 100 ರೂಪಾಯಿ ಇದ್ದಂತ ಒಳ್ಳೆಣ್ಣೆ ಬೆಲೆ ಇವತ್ತು 160 ರೂಪಾಯಿ ಆಗಿದೆ ಅದೇ ರೀತಿ ಬೇಳೆಕಾಳುಗಳು ಆಹಾರ ಧಾನ್ಯ ವಸ್ತುಗಳು ಕೂಡ ಬೆಲೆ ಜಾಸ್ತಿ ಆಗಿದೆ ಮೆಡಿಸಿನ್ ಬೆಲೆ ಜಾಸ್ತಿ ಆಗಿದೆ ಯಾವುದೇ ವಸ್ತುವನ್ನು ನೀವು ಮಾರ್ಕೆಟ್ ನಲ್ಲಿ ಕೊಂಡುಕೊಳ್ಳಕ್ಕೆ ಹೋಗಿ ಕಳೆದ 2-3 ತಿಂಗಳಲ್ಲಿ 20-25% ಬೆಲೆ ಜಾಸ್ತಿ ಮಾಡಿದ್ದಾರೆ ಇದಕ್ಕೆ ಕಾರಣ ಅಂದ್ರೆ ಸರ್ಕಾರಗಳು ತರ್ತಾ ಇರುವಂತ ನೀತಿಗಳು ಇವತ್ತು ಅಂಬಾನಿ ಆಸ್ತಿ ಲಾಕ್ ಡೌನ್ ಅಲ್ಲಿ 2.5 ಲಕ್ಷ ಕೋಟಿ ಇದ್ದು 5 ಲಕ್ಷ ಕೋಟಿ ಆಗಿದೆ ಆದ್ರೆ ಬಡವರು ಆಸ್ತಿ ಕುಗ್ಗುತ್ತಾ ಇದೆ ಇವತ್ತು ಅಂತಂತವಾಗಿ ರೇಷನ್ ನ ರದ್ದುಗೊಳಿಸಲಿಕ್ಕೆ ಪ್ರಯತ್ನಗಳು ನಡೆದಿದೆ ಯಾಕಂದ್ರೆ ರೇಷನ್ ಕೊಡೋದಿಲ್ಲ ಇನ್ನು ಮುಂದೆ ನಾವು ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ತೀವಿ ಅಂತ ಹೇಳ್ತಾ ಇದ್ರೆ ನಮ್ಗೆ ಅನುಭವ ಇದೆ ಎಲ್ ಪಿ ಜಿ ಸಿಲಿಂಡರ್ ಕೂಡ ಸಬ್ಸಿಡಿ ನಿಮಗೆ ಬ್ಯಾಂಕಿಗೆ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರು ಯಾವ ಬ್ಯಾಂಕಿಗೆ ಯಾರು ಬ್ಯಾಂಕಿಗೆ ಕೂಡ ದುಡ್ಡು ಬಂದಿಲ್ಲ ಇವತ್ತು ಮಾರ್ಕೆಟ್ ಬೆಲೆಯಲ್ಲಿ ಎಲ್ ಪಿ ಜಿ ಸಿಲಿಂಡರ್ ನಾವು ಕೊಂಡ್ಕೊಳ್ಬೇಕಾಗಿದೆ ಬಡವರಿಗೆ ಸಿಲಿಂಡರ್ ಕೊಟ್ಟಿದ್ದಾರೆ ಅವರಿಗೆ ಸಿಲಿಂಡರ್ ತುಂಬಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಎಷ್ಟೋ ಬಡವರು ಇವತ್ತು ಸಿಲಿಂಡರ್ ಬಳಕೆ ಮಾಡಲಾರ್ದೇ ಮನೆಯಲ್ಲಿ ಮುಚ್ಚಿಟ್ಬಿಟ್ಟಿದ್ದಾರೆ ಇದು ಇವತ್ತು ಕೇಂದ್ರ ಸರ್ಕಾರ ಏನು ಬಡವರ ಮೇಲೆ ಕಾರ್ಮಿಕರ ಮೇಲೆ ರೈತರ ಮೇಲೆ ದಾಳಿ ಮಾಡ್ತಾ ಇದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಈ ಕೂಡಲೇ ಬೆಲೆ ಏರಿಕೆಯನ್ನು ವಾಪಸ್ ನೋಡ್ಬೇಕು ಅಂತೇಳಿ ನಮ್ಮ ಪಕ್ಷದಿಂದ ನಾವು ಒತ್ತಾಯಿಸ್ತಾ ಇದ್ದೀವಿ ನಮಸ್ಕಾರ ಬಿ ಭಗವಾನ್ ರೆಡ್ಡಿ ಎಸ್ ಯು ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ